ಇವತ್ತು ನಾವು ಎರಡು ವಿಷಯದ ಬಗ್ಗೆ ಚರ್ಚೆ ಮಾಡಿದ್ವಿ, ಒಂದು ಮಾತು ಮತ್ತು ಸಂಬಂಧದ ಬಗ್ಗೆ, ಹಾಗೇನೆ ನಮ್ಗೆ ಮುಕ್ತ ಮನಸ್ಸು ಮತ್ತು ಈ ಒಂದು ಮುಚ್ಚಿದ ಮನಸ್ಸು ಅನ್ನೋದ್ರ ಬಗ್ಗೆ. ಈ ಚರ್ಚೆ ತಮ್ಗೆ ಹೇಗ ಅನ್ನಿಸ್ತು ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇಳ್ಬೇಕಂತ ನಾನು ಕೇಳ್ಕೋತೀನಿ. ಮೊಟ್ಟ ಮೊದಲನೇದಾಗಿ ಯಾರ್ತಾರೆ, ನನಗಿಲ್ಲಿ ಆರೇ ಜನ ಕಾಣ್ತಾ ಇದೆ, 8 ಜನ ಕಾಣ್ತಾ ಯಾರು ಇದೆ. ಕಾಣಿಸ್ತಾರೆ ಅವ್ರಿಗೆ ಹೆಸರು ಹೇಳಿ, ನೆಟ್ವರ್ಕ್ ಹಾಂ ತೊಂದರೆ ಇರೋದು ಬಿಟ್ಟು. ಹಾಂ ಓಕೆ. ಡಾಕ್ಟರ್ ತಿಪ್ಪೇಸ್ವಾಮಿ ಸರ್, ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ. ಎಸ್ ಎಸ್ ಡಾಕ್ಟರ್ ತಿಪ್ಪೇಸ್ವಾಮಿ ಅವರೇ, ಮೈಕ್ ಆನ್ ಮಾಡ್ಕೋಬೇಕು, ಮಾತಾಡ್ತಾ ಇರಬೇಕು. ಡಾಕ್ಟರ್ ತಿಪ್ಪೇಸ್ವಾಮಿ ಅವರು ಮೈಕ್ ಆನ್ ಮಾಡ್ಕೊಳ್ಳಿಲ್ಲ. ಹಾಂ ವೆರಿ ಇಂಪಾರ್ಟೆಂಟ್, ಒಬ್ಬ ಮನುಷ್ಯನ ವಿಕಾಸನ ಹೊಂದಲಿಕ್ಕೆ ಎರಡು ವಿಷಯ ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಮಾತು ಹೊಂದಾಣಿಕೆ, ಆಮೇಲೆ ಮುಕ್ತ ಮನಸ್ಸು, ಇವೆಲ್ಲ ಇದ್ರೆ ಮಾತ್ರ ಮನುಷ್ಯ ವಿಕಾಸನ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಆಮ ಸಮಾಜದಲ್ಲಿ ಅವ್ರು ಏನು ಸಾಧನೆ ಮಾಡ್ಬೇಕು ಅಂದ್ಕೊಂಡಿರ್ತಾರೋ ಅದನ್ನು ಮಾಡ್ಕೊಳಕ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ಇದು ಬಹಳ ಇಂಪಾರ್ಟೆಂಟ್ ವಿಷಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಮೇಡಮ್. ಹೌದು ಸರ್, ಎರಡು ತುಂಬಾ ಮಹತ್ವಪೂರ್ಣ ಅಂತ ವಿಚಾರಗಳು. ನಮ್ಮ ವ್ಯಕ್ತಿತ್ವವನ್ನು ರೂಪಿಸೋದಕ್ಕೆ, ಸಮಾಜವನ್ನು ಕಟ್ಟೋದಕ್ಕೆ ತುಂಬಾ ಪರಿಣಾಮಕಾರಿಯಾದಂಥ ವಿಷಯಗಳನ್ನ ಸರ್ ಆಯ್ಕೆ ಮಾಡ್ಕೊಂಡಿದ್ದಾರೆ. ಖಂಡಿತ ಸರ್, ಹಾಗೆ ಧನ್ಯವಾದಗಳು ಸರ್. ಜ್ಯೋತಿ ಮೇಡಮ್, ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೇಕಂತ ಕೇಳ್ತಾ ಇದ್ದೀನಿ. ಜ್ಯೋತಿ ಪಟೇಲ್ ಹಾ, ನಮಸ್ತೆ ಮ್ಯಾಮ್. ನಿಜವಾಗ್ಲಿ ನಮಸ್ತೆ ಮ್ಯಾಮ್. ಇವತ್ತಿನ ಟಾಪಿಕ್ ಒಂದು ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂತ ಟಾಪಿಕ್. ಎರಡು, ಒಂದು ಮಾತುಕತೆಗೆ ಹೊಂದಾಣಿಕೆಗೆ ಅವಿನಾಭಾವ ಸಂಬಂಧ, ಮತ್ತು ಓಪನ್ ಮೈಂಡ್ ಮತ್ತು ಮುಚ್ಚಿದ ಮನಸ್ಸು ಅಂತ. ಎರಡು ಕೂಡ ಒಂದು ಒಬ್ಬ ವ್ಯಕ್ತಿಯ ಒಂದು ಪರಿಪೂರ್ಣ ವ್ಯಕ್ತಿತ್ವ ಬೆಳೆಸ್ಕೋಬೇಕು ಅಂತ ಅನ್ಕೊಂಡ್ರೆ ಇವೆರಡನ್ನು ಕೂಡ ನಾವು ಅರ್ಥಕೋಬೇಕಾಗತ್ತೆ. ಹೇಗೆ ನಾವು ಮಾತಾಡ್ಬೇಕು, ಹೇಗೆ ಹೊಂದಾಣಿಕೆ ಮಾಡ್ಕೋಬೇಕು, ಮತ್ತು ಮುಕ್ತ ಮನಸ್ಸಾಗಿ ಯಾವಾಗ ಇರ್ಬೇಕು, ಮನಸ್ಸನ್ನ ಯಾವಾಗ ಮಾಡ್ಕೋಬೇಕು. ನಿಜವಾಗ್ಲು ಎರಡು ಒಳ್ಳೆ ಟಾಪಿಕ್. ಧನ್ಯವಾದಗಳು ಹೇಳ್ತೀನಿ ಸರ್, ಇದು ಕೂಡ ತುಂಬಾ ಗುಡ್ ಸಬ್ಜೆಕ್ಟ್ ಅಂತ. ನಿಜ ಮೇಡಮ್, ಅರಿತು ಆಡಿದರೆ ಮಾತು, ಮರೆತು ಆಡಿದರೆ ಮೃತ್ಯು ಅಂತ ಹೇಳ್ತಾರೆ. ನಿಜ ಮ್ಯಾಮ್, ನಮ್ಮ ಅರಿವನ್ನ ಮೆರುಗುಗೊಳಿಸಲು, ಅರಿವನ್ನ ವೃದ್ಧಿಸಲು ಎರಡು ತುಂಬಾ ಪರಿಣಾಮಕಾರಿಯಾದಂತ ಟಾಪಿಕ್ ಗಳು. ಧನ್ಯವಾದಗಳು ಮೇಡಮ್ ತಮ್ಮ ಅಭಿಪ್ರಾಯಕ್ಕೆ. ಹಾಗೆ ವಾಣಿ ಮೇಡಮ್, ತಾವು ಸಹ ಈ ಒಂದು ವಿಷಯದ ಬಗ್ಗೆ, ಚರ್ಚೆ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೇಕಂತ ಕೇಳ್ಕೊಳ್ತೀನಿ. ಗುಡ್ ಈವ್ನಿಂಗ್ ಮೇಡಮ್. ಇವತ್ತಿನ ಗುಡ್ ಈವ್ನಿಂಗ್. ಟಾಪಿಕ್ ಜೀವನ ಕೌಶಲ್ಯದ ಬಗ್ಗೆ ಮಾಹಿತಿ ಕೊಡೋ ಹಾಗಿತ್ತು. ಒಳ್ಳೆಯ ವಿಷಯಗಳನ್ನ ಗುರುಗಳು ಆಯ್ಕೆ ಮಾಡಿದ್ದಾರೆ. ಗುರುಗಳಲ್ಲಿ ಕ್ಷಮೆ ಕೊಡ್ತಾ ಇದ್ದೀನಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈ ವಿಷಯ ನನಗೆ ಗೊತ್ತಿರಲಿಲ್ಲ. 7 ಗಂಟೆಗೆ ಕಾಲ್ ಮಾಡಿ ಹೇಳಿದ್ದು ತುಂಬಾ ದಿನಗಳ ನಂತರ ವಿಡಿಯೋಗೆ ಬಂದಿತ್ತು. ನಾವು ನಿಜವಾಗಿ ಲೈಫ್ ಇಸ್ ಅಡ್ಜಸ್ಟ್ಮೆಂಟ್, ಜೀವನ ಅಂದ್ರೇನೆ ಹೊಂದಾಣಿಕೆ. ವ್ಯಕ್ತಿ ಎತ್ತರಕ್ಕೆ ಏರ್ಬೇಕು, ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಮಾತು ಬಹಳ ಮುಖ್ಯವಾಗಿರುತ್ತೆ. ಹಾಗೇನೆ ಮಾತಿನ ಮೂಲಕ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ, ಇಲ್ಲಾಂದ್ರೆ ಬಹಳ ಕಷ್ಟ ಜೀವನ. ಸೊ ಅದು ಸಮಾಜದಲ್ಲಾಗ್ಲಿ ಕುಟುಂಬದಲ್ಲಾಗ್ಲಿ ಎಲ್ಲ ಕಡೆ ಬಹಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಎರಡೂ ವಿಷಯಗಳು ಬಹಳ ಜೀವನಕ್ಕೆ ಹತ್ತಿರ ಇತ್ತು. ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡಿಕೊಂಡು ಅದನ್ನ ಅಳವಡಿಸ್ಕೊಂಡ್ರೆ ಜೀವನದಲ್ಲಿ ಮುಂದೆ ಬರಬಹುದು ಅನ್ನೋದಾಗಿತ್ತು. ಧನ್ಯವಾದಗಳನ್ನ ಹೇಳ್ತೀನಿ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ನಿಜವಾಗ್ಲೂ ಮಾತು ಒಂದು ಮನೆಯನ್ನ ಕಟ್ಟುತ್ತೆ, ಮನಸ್ಸನ್ನ ಕಟ್ಟತ್ತೆ, ಸಮಾಜವನ್ನು ಕಟ್ಟತ್ತೆ ಅಂತ ಒಂದು ಮಾತನ್ನ ಆಡುವ ಒಂದು ಕಲೆಯನ್ನ ಕಲಿಯುವುದೇ ನಮ್ಮ ಕಾರ್ಯಾಗಾರದ ಒಂದು ಮುಖ್ಯ ಉದ್ದೇಶ. ಹೌದು ಮ್ಯಾಮ್, ತಮ್ಮ ಅಭಿಪ್ರಾಯ ಕೂಡ ತುಂಬಾ ಅತ್ಯುತ್ತಮವಾಗಿತ್ತು. ಧನ್ಯವಾದಗಳು ಮೇಡಮ್. ಹಾಗೆ ಮಿಸ್ಟರ್ ತಿಪ್ಪೇಸ್ವಾಮಿ ಸರ್, ತಮ್ಮ ಅಭಿಪ್ರಾಯವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ಬೇಕಂತ ಕೇಳ್ಕೊತೀನಿ. ಮೇಡಮ್, ಇವತ್ತಿನ ಟಾಪಿಕ್ ಮುಕ್ತ ಮನಸ್ಸು ಮತ್ತು ಮುಚ್ಚಿದ ಮನಸ್ಸುಗಳು, ಆಮೇಲೆ ಮಾತುಕತೆಯಲ್ಲಿ ಹೊಂದಾಣಿಕೆ ಮತ್ತು ಅವಿನಾಭಾವ ಸಂಬಂಧ ಅಂತ ಎರಡು ಟಾಪಿಕ್ ಇತ್ತು. ಎರಡು ಟಾಪಿಕ್ನು ಚೆನ್ನಾಗಿತ್ತು, ಮನುಷ್ಯನ ಬೆಳವಣಿಗೆಗೆ ಬೇಕಾದಂಥ ಟಾಪಿಕ್. ಒಳ್ಳೆ ಮನಸ್ಸಿಂದ ಇದ್ರೆ ಅದು ಪಾಸಿಟಿವ್ ಆಗಿ ತಗೊಂಡು ಬೆಳೆಯೋಕೆ ಅನುಕೂಲ ಆಗುತ್ತೆ. ಕೆಲವೊಂದು ಮನುಷ್ಯನಲ್ಲಿ ನೆಗೆಟಿವ್ ಇರುತ್ತೆ, ಅದು ಅದನ್ನು ಬಿಡಬೇಕಾಗುತ್ತೆ. ಮತ್ತೆ ಮಾತುಕತೆಯಿಂದ ಇದ್ರೇನೆ ಜನಗಳಿಗೆ ಇಂಟ್ರಾಕ್ಟ್ ಮಾಡ್ಕೊಂಡು ನಾವು ಹೊಂದಾಣಿಕೆಯಾಗಿ ಹೋಗಕ್ಕೆ ಚೆನ್ನಾಗಿರುತ್ತೆ, ಮತ್ತೆ ಸಂಬಂಧನೂ ವೃದ್ಧಿಸೋಕ್ಕೆ ಅನುಕೂಲ ಆಗುತ್ತೆ. ಒಳ್ಳೆ ಮಾತುಕತೆ, ಮೃದುವಾಗಿ ಮಾತಾಡೋದು, ಎಲ್ಲದೂ ಇದ್ರೇನೆ ಜೀವನ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಮತ್ತೆ ನಮಗೆ ಮಾತಾಡ್ಕೊಂಡು ಅವಕಾಶ ಕೊಟ್ಟ ಪ್ರಕಾಶ್ ಸರ್ಗು ಧನ್ಯವಾದ.
ಖಂಡಿತ ಸರ್, ತಮ್ಮ ಅಭಿಪ್ರಾಯನು ತುಂಬಾ ಈ ಸಂದರ್ಭದಲ್ಲಿ ತುಂಬಾ ಪರಿಗಣನೆ ತೆಗೆದುಕೊಳ್ಳುವಂತಹ ಮಾತಾಗಿದೆ ಸರ್.